ಅನಿಸಕತಿ. ನೀ ಎಲ್ಲರೂ ಮತ್ತೆ ಸಂಶಯ ಬಂತು, ನಾವು ಮಾತಾಡಕ್ ನೀ ಮಾತಾಡಿ ಅಂದಿ ಮಾತ ಹೌದಲ್ಲ. ನಿನ್ನ ಕಡೆ ಪದ್ಮ ಪುರಾಣ ಭಾಗ ಒಂದು ಪಂಡ್ರನ ಅತ್ಯಾಚಾರ ಗೆಲಗೆಲ್ಲ ಬರ್ದು ಪುರಾಣ ಬುಕ್ಕ ಏತರ ತಗದು ನೋಡಕ್ವ. ಇರ್ಲಿಕ್ಕಂದ್ರೆ ಚುಟುಕ ಚುಟುಕ ಭಾವ ಅವನು ಕೊಡ್ತು ಹೌದಲ್ಲ. ಅದಕ್ಕಾಗಿ ಯಾಕಪ್ಪ ಅಂತಂದ್ರೆ ಶತಪ್ಪ ಆಗಲೇ ಅವನ ಮಾತು ಹೇಳಿದ್ದು ಇರತ್ತ. ಇವತ್ತು ಮನೆಯ ವಾಸ್ತು ಶಾಂತಿಯನ್ನು ಮಾಡ್ಯಾರು ಮಾಡ್ಯಾರು. ವಾಸ್ತು ಶಾಂತಿಯನ್ನ ಹಿಂದಕ್ಕೆ ಯಾರು ಮಾಡಿದ್ರು, ಯಾರು ಮಾಡಿದ್ರು ಹೌದಲ್ಲ. ವಾಸ್ತು ಶಾಂತಿಯನ್ನು ಯಾಕೆ ಮಾಡ್ಬೇಕಾಗಿದೆ, ನಾವ ಯಥ ಸಂಬಂಧ ಮಾಡ್ಬೇಕಾಗ್ಯದ. ಯಾಕಂದ್ರೆ ವಾಸ್ತು ಶಾಂತಿ ಮಾಡ್ಬೇಕಾರ ಇಡೀ ದೇವಾನ ದೇವತಾ ಎಲ್ಲಾರು ಮನೆಗೆ ಬರಮಾಡಿಕೊಳ್ತೀವಿ. ಹೌದು, ದೇವರ ಬರಮಾಡಿಕೊಳ್ತೀವಿ ಹೌದಲ್ಲ. ಎಲ್ಲಾ ದೇವರ ಮನೆಗೆ ಕರ್ಸ್ಕೊಂಡಾಗ ವಾಸ್ತು ಶಾಂತಿ ಆಕೈತಿ. ಅದು ಆಕೈತಿ. ಈ ವಾಸ್ತು ಶಾಂತಿ ಅನ್ನತಕ್ಕಂಥದ್ ಹೆಂಗ ಆಯ್ತು ಅನ್ನತಕ್ಕಂಥದ್ ಮಾತು ಕೇಳಿದೀನಿ ಕೇಳ್ತೀವಿ. ಅದಕ್ಕೆ ಹೆಚ್ಚುಗಡೆ ನಮ್ಮ ಗುರುಗಳಾಗಿರ್ತಕ್ಕಂಥವ್ರು ಯಾಕೋ ಅದಕ್ಕೆ ಉತ್ತರ ಏನು ಕೊಟ್ಟು ಹೋಗಿಲ್ಲ. ಅವ್ರು ಸವಾಲ್ ಬರೀದಾಗ ಅದಕ್ಕೆ ಹೇಳ್ಕೊಟ್ಟಿಲ್ಲ ಅವ್ರು ಇರ್ಲಿ. ಅದಕ್ಕಾಗಿ ಯಾಕಂದ್ರೆ ಒಂದು ಘರ್ಷಣೆ ಕೇಳಿ ಹೋಗ್ಯಾರ ಸಿದ್ದಪ್ಪನ ಅವರು. ಏನು ಕೇಳೋರು? ಏನಪ್ಪಾ ಅಂತಂದ್ರೆ ಒಂದು ಆಕಳ ಅಂತಕ್ಕಂಥದ ಇಳಿಯುವಂತ ಸಂದರ್ಭದೊಳಗ ಆಕಳ ಇಳಿಯುವಾಗ ಆಕಳದೊಂದು ಮುಂದೆ ಮುಖ ಇರ್ತತಿ. ಹೆಂದು ಇಳಿಬೇಕಾದ್ರ ಕರೆ ಒಂದು ಹೆಂದು ಮುಖ ಇರ್ತೈತಿ. ಹಿಂದಿನ ಕರಿಯಂದು ಕೂಡ ಒಂದು ಮುಖ ಇರ್ತೈತಿ, ಮುಖ ಬರ್ತೈತಿ. ಎರಡೂ ಕಡೆ ಹಿಂದ ಮುಂದ ಎರಡು ಮುಖ ಇದ್ದದಕ್ಕ ಇದ್ದದಕ್ಕ ಏನ್ ಅಂತಾರು ಅನ್ನತಕ್ಕಂಥ ಘರ್ಷಣೆ ಕೇಳಿ ಹೋಗ್ಯಾರು. ಅದಕ್ಕೆ ನಿಮ್ಮ ಘರ್ಷಣೆ ಉತ್ತರ ಹೆಂಗಪ್ಪ ಅಂತಂದ್ರ ಏನಂತಾರಪ್ಪ ಅಂತಂದ್ರ ಉಭಯ ಮುಖ ತಾಯಿ ಅಂತ ಕರೀತಾರ. ಏನಂತ? ಉಭಯ ಮುಖ ತಾಯಿ ಪುರಾಣರು ಬರೆದಿಟ್ಟಾರ. ಉಭಯ ಮುಖದ ತಾಯಿ, ಉಭಯ ಮುಖ ತಾಯಿ ಅಂದ್ರ ಎರಡು ಮುಖದ ತಾಯಿ ಅಂತ ಹೇಳಿ ಮಂಚ ಪುರಾಣರು ಬರೆದಿಟ್ಟಾರ. ಸಿದ್ದಪ್ಪಣ್ಣ ಇಟ್ಟಾರಪ್ಪ. ಬೇಕಂದ್ರೂ ಬುಕ್ಕನ್ನು ಕೊಡ್ನು ಸಿದ್ದಪ್ಪನ ಹೌದಲ್ಲ. ಬೇಕಂದ್ರೆ ಬುಕ್ಕನ್ನು ಕೊಡ್ತು. ಹಿಂಗೆ ನಿನ್ನ ಉತ್ತರ ಐತಿ ಐತಿ. ಇದು ಅಲ್ಲಾಗಿತ್ತಪ್ಪ ಅಂತಂದ್ರ ಮೊದಲ ಸಂದಿಗೆ ನೀವು ಯಾವ್ದು ಕೇಳಿದ್ರ ಬುಕ್ಕ ತಗೊಂಬಂದ್ ಹೇಳ್ಬೋದು, ತಕೊಂಬಂದ್ ಹೇಳ್ರಿ. ಅದಕ್ಕೆ ನನ್ನೊಂದು ಘರ್ಷಣೆ ಹೆಂಗೈತಪ್ಪ ಅಂತಂದ್ರ ಹೆಂಗೈತಿ ಘರ್ಷಣೆ? ಈಗ ಸದ್ಯಕ್ಕ ಎಲ್ಲಾರು ಊಟ ಮಾಡ್ತಾರೆ ಸಿದ್ದಪ್ಪನ ಹೊಟ್ಟೆ ಸಿತ್ತಂದ್ರ ನಾವು ಮಾಡಿದ್ರ ಬಂದ್ಕೊಳ್ಳಿ ಹೌದಲ್ಲ. ವಾಟ್ಯಸದಾಗ ಎಲ್ಲಾರು ಊಟ ಮಾಡ್ತಾರು ಮಾಡ್ತಾರು. ನನ್ನ ಘರ್ಷಣೆ ಹೆಂಗಪ್ಪ ಅಂತ ಕೇಳಿದ್ರ ಊಟ ಮಾಡಿರ್ತಕ್ಕಂಥದ್ದು ಹೊಟ್ಟೆ ಒಳಗೆ ಪಚನ ಆಗ್ಬೇಕಾದ್ರ ಊಟ ಮಾಡಿದ ಹೊಟ್ಟೆ ಒಳಗ ಪಚನ ಆಗ್ಬೇಕಾದ್ರ ಪಚನ ಆಗ್ಬೇಕಾದ್ರ ಮೊದಲ ಒಬ್ಬಕ್ಕಿ ದೇವಿನ ನೆನದ ಬೆಳಕ ಆಮೇಲೆ ಊಟ ಮಾಡ್ಬೇಕು. ಯಾರನ್ನ ಮೊದಲ ಒಬ್ಬಕ್ಕಿ ದೇವಿನ ನೆನದ ಬೆಳಕ ಆನಂತರ ಊಟ ಮಾಡ್ಬೇಕ ಹೌದಲ್ಲ. ಒಬ್ಬಕ್ಕಿ ದೇವಿನ ನೆನದ ಬೆಳಕ ಆಮೇಲೆ ಊಟ ಮಾಡ್ಬೇಕು. ಯಾವ ದೇವಿನ ನೆನದ ಊಟ ಮಾಡಿದ್ರ ಊಟ ಮಾಡಿರ್ತಕ್ಕಂಥದ್ದು ಎಲ್ಲಾ ಹೊಟ್ಟೆ ಒಳಗೆ ಪಚನ ಆಗ್ತೈತಿ, ಆರೋಗ್ಯ ಅನ್ನತಕ್ಕಂಥದ್ದು ಚಲೋ ಇರ್ತೈತಿ ಅನ್ನೋದು ನನ್ನ ಘರ್ಷಣೆ ಐತಿ ಐತಿ. ಮುಂದಿನ ಸಂಜೆ ಬರ್ಬೇಕಾದ್ರ ಬರ್ತಿತ್ರ ಬರ್ತದಂತ ಹೇಳ್ರಿ. ಬರ್ತ್ರ ಹೇಳ್ರಿ, ಬರ್ದ್ರ ಬಾಯಿ ನಮ್ಮನ್ನ ಕೇಳ್ರಿ, ಬಾಯಿ ನಮ್ಮನ್ನ ಕೇಳ್ರಿ. ಅದಕ್ಕೆ ವಾಸ್ತು ಶಾಂತಿ ಬಗ್ಗೆ ಮಾತಾಡ್ಬೇಕು ಸಿದ್ದಪ್ಪಣ್ಣ. ಒಂದಾನೊಂದು ದಿವಸ ಹಿಂದಕ್ಕ ಏನಾಗಿತ್ತಪ್ಪ ಅಂತ ಕೇಳಿದ್ರ ಏನಾಗತಿ? ಅಂಧಕಾಸುರ ಅಂತಕ್ಕಂಥ ಒಬ್ಬ ದೈತ್ಯದ. ಯಾರ? ಅಂಧಕಾಸುರ. ಅಂಧಕಾಸುರ ಅಂತಕ್ಕಂಥ ಒಬ್ಬ ದೈತ್ಯದ. ದೈತ್ಯದ ಆ ದೈತ್ಯ ಎಷ್ಟೋ ವರ್ಷಗಳ ಕಾಲ ತಪಸ್ಸು ಮಾಡಿ 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 ತಪಸ್ಸವನ್ನ ಮಾಡಿ ಪರಮಾತ್ಮನ ಹತ್ಯಕ್ಕೆ ವರ ಪಡ್ಕೊಂಡು ಬಂದಿದ್ದ. ಏನಂತ? ಏನು ವರ ಪಡ್ಕೊಂಡು ಬಂದಿದ್ದಪ್ಪ ಅಂತಂದ್ರ ಏನು ವರ ಪಡ್ಕೊಂಡು ಬಂದಿದ್ದ? ಮೂರು ಲೋಕವನ್ನ ಎಲ್ಲಾ ನೋಂಗಿ ನೀರು ಮಾಡಿ ಕೊಡುವಂತ ಶಕ್ತಿ ನನಗೆ ಕೊಡುವಂತ ಪಡ್ಕೊಂಡು ಬಂದಿದ್ದ. ಹೌದು. ಏನು? ಮೂರು ಲೋಕ ನೋಂಗಿ ನೀರು ಕುಡಿ ಮಾಡು ಕುಡಿಯುವಂತ ಶಕ್ತಿ ಕೊಡುತ್ತೆ. ಮೂರು ಲೋಕ ಎಲ್ಲ ನುಂಗಿ ನೀರು ಮಾಡಿ ಕುಡಿಯುವಂತ ಶಕ್ತಿ ಪರಮಾತ್ಮ ನೀ ನನಗೆ ಕೊಡುವಂತೆ ಪರಮಾತ್ಮನ ಜಗ ವರ ಪಡ್ಕೊಂಡು ಬಂದಿದ್ದ. ಯಾರಪ್ಪ ಅಂತ ಕೇಳಿದ್ರೆ ಅಂಧಕಾಸುರ ದೈತ. ಅಂಧಕಾಸುರ ದೈತ ಹೌದಲ್ಲ. ಅವಾಗ ವರ ವರ ಪಡ್ಕೊಂಡಿದ್ದ ಸಿದ್ದಪ್ಪನ ಆ ದೇವತೆಗಳು ಎಲ್ಲರಿಗೂ ಹೆದರಿಕೆ ಬರ್ಲಾಕಿತ್ತು. ಯಾಕಂದ್ರ ಒಂದು ದೇವತೆಗಳಿಗೆ ಕೂಡ ಒಡೆಯ ಪರಮಾತ್ಮ, ಪರಮಾತ್ಮ ದೈತ್ಯರಿಗೆ ಕೂಡ ಒಡೆಯ ಪರಮಾತ್ಮ, ಹೌದು ಕೆನ್ನರಿಗೆ ಕೂಡ ಒಡೆಯ ಪರಮಾತ್ಮ, ಕೆಂಪು ಪುರುಷರಿಗೆ ಕೂಡ ಒಡೆಯ ಪರಮಾತ್ಮ, ಪರಮಾತ್ಮ ಅದಕ್ಕೆ ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕತೆ ಕರೆದ್ರ ಅವನು ಕರ್ನಾಟಕ ಕರ್ದಲ್ಲ. ಇಡೀ 33 ಕೋಟಿ ದೇವಾನು ದೇವತೆಗಳಿಗೆ ಎಲ್ಲಾರ್ಗೂ ಏನಾಗತ್ತೆ? ಅವ್ರ ಎಲ್ಲಕ್ಕಿಂತ ಹೆಚ್ಚಿನ ಯಾರಪ್ಪ ಅಂತಂದ್ರೆ ಪರಮಾತ್ಮನೇ ಆಗಿದ್ದ. ನಮ್ಮ ಅಪ್ಪ ಪರಮಾತ್ಮ ಆಗಿದ್ದ. ಯಾರಿಗೆ ಒಂದು ಕಷ್ಟ ಬಂತಪ್ಪ ಅಂತಂದ್ರೆ ಎಲ್ಲಾರು ಹೋಗಿ ಪರಮಾತ್ಮನಲ್ಲಿ ಭಕ್ತಿ ಮಾಡ್ತಿದ್ರು. ಹೌದ. ಒಬ್ಬರು ದೈತ್ಯರು ಹೋಗಿ ಭಕ್ತಿ ಮಾಡಿ ಪರಮಾತ್ಮ ಜೊತೆಗೆ ವರ ಕೇಳ್ತಿದ್ರು ಕೇಳ್ತಿದ್ರು. ಒಬ್ಬರು ದೇವತೆಗಳು ಹೋಗಿ ಪರಮಾತ್ಮ ಭಕ್ತಿ ಮಾಡಿ ವರ ಕೇಳ್ತಿದ್ರು, ಭಕ್ತಿ ಮಾಡಿ ಅವನ ತಕೊಂಡು ವರ ಕೇಳ್ತಿದ್ರು. ಹೌದು. ಪರಮಾತ್ಮ ನೋಡ ಸಿದ್ದಪ್ಪನ ಏನಪ್ಪ, ನೀವು ಬಡವರು ಅದರಿ, ನೀವು ಭಕ್ತಿ ಮಾಡಕತ್ತಾರ, ನಿಮ್ಗೆ ನಾ ವರ ಕೊಡುದಿಲ್ಲ. ನೀವು ಶ್ರೀಮಂತರು ಅದರಿ, ನಿಮ್ಗೆ ಅಟ್ಟ ಕೊಡ್ತಾನು. ಹಂಗೆ ಇದ್ದಿರ್ಕಲ್ಲ ಅವ್ರ ಭಾವನೆ. ಹೌದಲ್ಲ. ಹೌದೌದು. ಯಾಕಂದ್ರ ಭಗವಂತಗ ಯಾರಪ್ಪ ಅಂತ ಕೇಳಿದ್ರೆ ನೀವು ಹೆಂಗ ಶ್ರೀಮಂತರು ಅದರಿ, ನೀವು ಬಡವರು ಅದರಿ ಮುಖ್ಯ ಅಲ್ಲ. ಅಲ್ಲ 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 ಅಲ್ಲ. ನಿಮ್ಮ ಭಕ್ತಿ ಶುದ್ಧ ಐತೋ ಏನು ಇಲ್ಲೋ ಅಷ್ಟೇ ಮುಖ್ಯ. ಬಹಳ ಚಲೋ ಆಗ್ತಾ ಇಲ್ಲ. ಹೌದಲ್ಲ. ಭಕ್ತಿ ಶುದ್ಧಿತ್ತಪ್ಪ ಅಂತಂದ್ರೆ ಭಾಗ್ಯಕ್ಕೇನು ಕಡಿಮೆ ಇಲ್ಲ ತಿಳಿಸಿದಪ್ಪನ. ಅಂತ ಭಕ್ತಿ ದೈತ್ಯರು ಕೂಡ ಪರಮಾತ್ಮನ ಕುರಿತು ಭಕ್ತಿ ಮಾಡ್ತಿದ್ರು ಅವ್ರು. ಹೌದಾ?
ಅವಾಗ ಪರಮಾತ್ಮ ಆಗಿರ್ತಕ್ಕಂಥ ತಥಾಸ್ತು ಅನ್ನ ಅವರಿಗೂ ಕೂಡ ಹಸ್ತ ಇಡ್ತಿದ್ದ, ಹೊರಗೆ ಕೊಟ್ಟು ಬಿಡ್ತಿದ್ದ. ಆವಾಗ ಈ ಅಂಧಕಾಸುರ ದೈತ ಏನ್ ಮಾಡ್ದ, ಮೂರು ಲೋಕವನ್ನ ಎಲ್ಲ ನುಂಗಿ ನೀರು ಮಾಡಿ ಕುಡಿಯುವಂತ ಶಕ್ತಿ ಶಕ್ತಿ ನನಗೆ ಕೊಡು ಪರಮಾತ್ಮ ಅಂತ ಪರಮಾತ್ಮ ಅಂತ ಹೊರ ಪಡ್ಕೊಂಡು ಬಂದು ಬಿಟ್ಟಿದ್ದ. ಹೌದಾ, ಇಡೀ ದೇವಾನ ದೇವತೆಗಳು ಎಲ್ಲಿ ಸಿಗುತ್ತಾರ ನೋಡು ಅಲ್ಲೆಲ್ಲ ತಿನ್ಲಾಕತ್ತ. ಹೌದೌದು ಹೌದಲ್ಲ, ಇಡೀ ದೇವಾನ ದೇವತೆಗಳು ಎಲ್ಲಾರು ಅಂಜರು ಅಂಜನ್ ಬಿಡಲು ಏನಪ್ಪ ಅಂತಂದ್ರೆ ಹಿಂಗೆ ಇವನು ಬಿಟ್ಟಪ್ಪ ಅಂತಂದ್ರ ನಾಳೆ ಮುಂದೆ ಕೆಟ್ಟ ಅಂತಕ್ಕಂಥ ಒಂದು ಕಲಿಯುಗ ಬರ್ತದ. ಕಲಿಯುಗ ಕಲಿಯುಗ ಬರ್ತದ. ಹೌದಲ್ಲ ಹೌದಾ, ಎಂತ ದೈತರ ಹಾವಳಿ ಹೆಚ್ಚಾಗತೈತಿ ಭೂಮಿ ಮೇಲ. ದೇವತೆಗಳ ಬಲಿಷ್ಠರಾಗಿರ್ತಕ್ಕಂಥವ್ರು ಎಲ್ಲಾರು ಏನಕತಿ ಕನಿಷ್ಠರಾಗಿ ಬಿಡ್ತಾರ. ಕಡಿಮೆ ಆಗಕ್ಕಾರ. ಹೌದಲ್ಲ, ದೇವತೆಗಳ ಉಳಿಯುವುದಿಲ್ಲ ಎಂತ ಕೆಟ್ಟ ದೈತರ ಕೈಯಾಗಿ ಸಿಕ್ಕಂತ ತಿಳ್ಕೊಂಡು ಏನ್ ಬಿಡಾರ ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರ ಅಂಧಕಾಸುರ ದೈತನ ನಡು ಹಾಕ್ತಾರು. ಹೌದಾ, ಇಡೀ 43 ಕೋಟಿ ದೇವಾನ ದೇವತೆ ಎಲ್ಲ ನಡು ಹಾಕಿ ಸುತ್ತರಿಗೆ ಸುತ್ತ ಸುತ್ತ ಆಗಿರ್ತಾರ, ಸುತ್ತ ಹೊಡೆದು ನಿಂತು ಬಿಡ್ತಾರೆ. ಹೌದೌದು, ಅವಾಗ ಅಂಧಕಾಸುರ ದೈತಗೆ ಯಾತ್ತ ಹೋಗ್ಬೇಕು ಅನ್ನೋದು ತಿಳಿಯೋದಿಲ್ಲ. ಹೌದಲ್ಲ, ಉಸಿರಾಡಕ ಕೂಡ ಕಷ್ಟ ಆಗಿ ಬಿಡ್ತದ. ಅವಾಗ ಅಂಧಕಾಸುರ ದೈತ ತಾನ ಯಾಕಪಾತ ಪರಮಾತ್ಮ ಹೊರ ಪಡ್ಕೊಂಡು ಬಂದೀನಿ, ಇಡೀ ಯಾಕಪಾತ 33 ಕೋಟಿ ದೇವಾನ ದೇವತೆಗಳು ಎಲ್ಲಾರು ಎಲ್ಲಾರು ಕೂಡ ನೋಂಗಿ ನೀರು ಮಾಡಿಕೊಡುವಂತ ಶಕ್ತಿ ಕೊಡುತ್ತೆ ಪರಮಾತ್ಮ ಬಿಡ್ಕೊಂಡು ಮನಿಕರಿ. ಅದೇ ದೇವತೆಗಳು ಬಂದು ಇವತ್ತು ನನಗೆ ಅಡ್ಡಿಗಟ್ಟಾಕತ್ರಿ, ನೀವು ಹಿಂಗೆ ಎಲ್ಲಾರು ನನ್ನ ಅಡ್ಡಿಗಟ್ಟರಪ್ಪ ಅಂತ ಸುತ್ತ ಹೊರ್ಕೊಂಡು ನಿಂತಿರಪ್ಪ ಅಂತಂದ್ರ ನನ್ನ ಜೀವ ಇಲ್ಲೇ ಹೋಗಿಬಿಡ್ತದೆ. ಹೌದಲ್ಲ, ನಾ ಇಟ್ಟೆಲ್ಲ ದೇವತೆಗಳು ತಿನ್ನೋದು ಎದಕ್ಕಪ್ಪ ಅಂತಂದ್ರ ನನ್ನ ಹೊಟ್ಟೆ ಹಸಿತೈತಿ. ಹೌದಾ, ಅದಕ್ಕಾಗಿ ನಾ ತಿನ್ಬೇಕಾಗತಿ ಅಂತಂದ್ರು. ಅವಾಗ ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಸಿದ್ದಪ್ಪ ನಾ ವಾಸ್ತು ಅಂದ್ರನೆ ಅವೇ ದೈತ. ದೈತ ವಾಸ್ತು ಅಂದ್ರನ ಅವ ದೈತ, ಅವನೇ ದೈತ. ವಾಸ್ತು ಅಂದ್ರೆ ದೈತ, ವಾಸ್ತು ಅಂದ್ರೆ ಶಾಂತಿ ಅಂದ್ರ ಶಾಂತಿ ಅಂದ್ರ ಅಂಧಕಾಸುರ ದೈತನ ಶಾಂತಿ ಮಾಡೋ ಸಂಬಂಧ ಶಾಂತಿ ಮಾಡೋ ಸಂಬಂಧ. ಅವಾಗ ದೈತ ಇರ್ತಕ್ಕಂಥವ ದೇವತೆ ಹೊರ ಪಡ್ಕೊಂಡ ಏನ್ ಪಡ್ಕೊಂಡು ಏನಪ್ಪ ಅಂತಂದ್ರ ಮಾನವರು ಭೂಮಿ ಮ್ಯಾಲ ಬದುಕುತ್ತಾರು, ಭೂಮಿ ಮ್ಯಾಲ ಬದುಕಬೇಕಾದ್ರೆ ಇರ್ಲಾಕವನ್ನ ಮನೆ ಕಟ್ಸ್ಕೊತಾರ. ಹೌದಲ್ಲ, ಹೌದೌದು, ಎಲ್ಲಾಕೊಂದು ಮನೆ ಕಟ್ಸ್ಕೊತಾರು ಕಟ್ಸ್ಕೊತಾರು. ಆ ಮನೆ ಕಟ್ಟಿ ವಾಸ್ತು ಶಾಂತಿ ಅಂದ್ರ ನನ್ನ ಶಾಂತಿ ಮಾಡುತ್ತನ, ಶಾಂತಿ ಮಾಡುತ್ತನ, ಯಾರು ಒಳಗೆ ಬರುವಂಗಿಲ್ಲ. ಹೌದಾ, ಅಂದ್ರ ನನ್ನ ಶಾಂತಿ ಆಗುತ್ತಕ್ಕ ಯಾರು ಒಳಗೆ ಬರುವಂಗಿಲ್ಲ. ಯಾರು ಒಳಗೆ ಬರುವಂಗಿಲ್ಲ, ಹೆಂಗ ನನ್ನ ಶಾಂತಿ ಆಕೈತಪ್ಪ ಅಂತಂದ್ರ ಮನೆ ವಾಸ್ತು ಶಾಂತಿಯನ್ನು ಮಾಡಿ ಮಾಡಿ. ಹೌದಲ್ಲ, ಇಡೀ ದೇವಾನ ದೇವತೆಗಳು ಎಲ್ಲಾರು ಮನೆಗೆ ಬರಮಾಡಿಕೊಂಡು ಅದು ಕರ್ಕೊಂಡು ಬಂದು. ಹೌದಲ್ಲ, ಮನೆ ಒಳಗ ಹೋಮ ಮಾಡ್ಲಿ, ಒಂದು ಅಗ್ನಿ ಕೊಡ್ಲಿ, ಒಂದು ಯಜ್ಞ ಹೋಗ್ಲಿ, ಒಂದು ಯಜ್ಞ ಕೊಡ್ಲಿ, ಏನಾರ ಕೊಡಿದ್ರಪ್ಪ ಅಂತಂದ್ರ ಕೊಡಿದ್ರಂದ್ರ ಆ ಯಜ್ಞದೊಳಗೆ ಏನ್ ಹಾಕ್ತಾರ ನೋಡು. ಏನು ಯಜ್ಞ ಮಾಡ್ಬೇಕಾದ್ರೆ ತುಪ್ಪ ಹಾಕ್ತಾರು. ಹೌದೌದು, ಎಲ್ಲ ಕೆಲವೊಂದು ವಸ್ತುಗಳು ಯಜ್ಞ ಮಾಡ್ಬೇಕಾದ್ರೆ ಒಂದು ಲಿಸ್ಟ್ ಬರ್ಕೊಡ್ತಾರ ಸ್ವಾಮಿಗಳು ಬರ್ಕೊಡ್ತಾರಲ್ಲ. ಹೌದಲ್ಲ, ಆ ಯಜ್ಞದೊಳಗೆ ಏನೇನು ಹಾಕ್ತಾರು, ಯಜ್ಞ ಏನ್ ಮಾಡ್ತಾರ ನೋಡು, ಆ ಯಜ್ಞದಿಂದನೇ ನನ್ನ ಹೊಟ್ಟೆ ತುಂಬಬೇಕು ಅಂತೇಳಿ ಹೊರ ಪಡ್ಕೊಂಡು ಅಂತ. ಹೌದಾ, ಅದಕ್ಕಾಗಿ ಈಗ ಸದ್ಯಕ್ಕ ಒಂದು ಮನೆ ಕಟ್ಟಬೇಕಾದ್ರೆ ವಾಸ್ತು ಶಾಂತಿ ಮಾಡ್ಬೇಕಾರ ವಾಸ್ತು ಅಂದ್ರೆ ಅವೇನೇ ದೈತ, ದೈತನ ಶಾಂತಿ ಮಾಡ್ಲಕ್ಕಾಗಿ ಮಾಡ್ಲಕ್ಕಾಗಿ ಈಗ ಸದ್ಯಕ್ಕ ವಾಸ್ತು ಶಾಂತಿ ಮಾಡ್ತಾರ ಅಂತ ತಿಳ್ಕೊಂಡು ತಿಳ್ಕೊಂಡು ಮಚ್ಚ ಪುರಾಣ ಭಾಗ 2 ಪಂಡರನಾಥ ಚಾರ್ ಗರ್ವಿಲರು ಬರತಕ್ಕಂಥ ಪುರಾಣ ಬರೆದಿಟ್ಟಾರ. ಹೌದಲ್ಲ, ಇದನ್ನೇ ನಾ ಏನು ಸ್ವಂತ ಕೇಳ ತಿಳಿಸದಪ್ಪಣ್ಣ, ಅದನ್ನ ನಮ್ಮ ವೇದ ವ್ಯಾಸರು ಏನ್ ಮಾಡಿರಪ್ಪ ಅಂತ ಕೇಳಿದ್ರ ಪುರಾಣದೊಳಗ ಬರ್ದಿಟ್ಟಾರೆ, ಪುರಾಣದೊಳಗ ಬರ್ದಿಟ್ಟಾರೆ. ಹೌದೌದು, ಅವನ ಮಾತು ಕೇಳಿದೀನಿ ವಾಸ್ತು ಶಾಂತಿ ಮಾಡ್ಬೇಕಾದ್ರೆ ಕುಂಬಳಕಾಯಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದ. ಕುಂಬಳಕಾಯಿ ಹಚ್ಕೊಂಡು ಇಚ್ಕೊಂಡು ಒಡೆದ ಇಟ್ಟಿರ್ತಾರ ಅಂತ ಹೇಳಿದ್ವಿ ನಾವು. ಹೌದಲ್ಲ, ಕುಂಬಳಕಾಯಿ ಯಾಕೆ ಮುಖ್ಯವಾಯ್ತು, ಕುಂಬಳಕಾಯಿದೊಳಗ ಅಂತ ದೇವ್ರು ಯಾರದಾರು ಅಂತಕ್ಕಂಥ ಮಾತು ಕೇಳಿದೀನಿ. ಯಾಕೋ ನಮ್ಮ ಆಚರಣೆ ನಾಗನೂರು ಮಲ್ಲೂರು ಸರ ಮರ್ತಂಕ ಅಂತ ಸದಪ್ಪಣ ಬರ್ತಲ್ಲ, ಅವ್ರು ಪೆಂಡಿಂಗ್ ಇಟ್ಟಾರ, ಪೆಂಡಿಂಗ್ ಇಟ್ಟಾರತಿ. ಅದಕ್ಕ ಕುಂಬಳಕಾಯಿದ ಯಾವ ದೇವರೈತೆ ಅಂತ ಇದು ಪಾಳಿಗೆ ಬಿಟ್ಟು ಹೋಗೋದು ಹೇಳ ಗೊತ್ತಿದ್ರೆ ಹೇಳ್ರಿ, ಎಲ್ಲಂದ್ರೆ ವಾಯನಮ್ಮ ಕೇಳ್ರಿ, ಎಲ್ಲಪ್ಪ ಅಂತಂದ್ರೆ ವಾಯನಮ್ಮ ಕೇಳ್ರಿ. ಕುಂಬಳಕಾಯಿ ಇದಕ್ಕೆ ಇಡ್ತಾರು, ಕುಂಬಳಕಾಯಿದ್ರು ಎಂತ ದೇವ್ರ ಐತಿ ಐತಿ, ಅದಕ್ಕಾಗಿನ ಕುಂಬಳಕಾಯಿ ಇಡಬೇಕು ಅಂತ ನಿಮಗೆ ನೀರಿಲ್ಲ ಅಂದ್ರೆ ನಾ ಹೇಳಿ ಹೋಗ್ತಾನೆ. ಹೌದಾ, ಹೌದಲ್ಲ, ಎತ್ತರಾಗ ಏನು ಜಗಳಾಡುವಂತದ ಕಡದಾಡುವಂತದ ಬಡದಾಡುವಂತದ ಏನಿಲ್ಲ. ಹೌದಲ್ಲ, ವಿಷಯ ಖುಷಿ ವಿಷಯ ಖುಷಿ ಬಡದಾಡ್ಬೇಕು, ಪುರಾಣ ಪುರಾಣ ಬಡದಾಡ್ಬೇಕು, ಮಾತಿಗೆ ಮಾತು ಬಡದಾಡ್ಬೇಕು. ಹೌದಲ್ಲ, ಅದಕ್ಕಾಗಿ ಯಾಕಂದ್ರೆ ಸರಜೋಡಿ ಕಲಾವಂತರ ಇರತಕ್ಕಂಥವ್ರು ನೆಕ್ಸ್ಟ್ ಪಳ್ಳಿಗೆ ಬಂದು ಒಂದು ಹಾಡ ಹಾಡಿದ್ರು. ಅವ್ರು ಏನ್ ಹಾಡ್ಯಾರ, ಏನಪ್ಪ ಅಂತಂದ್ರೆ ಮಾಡಬೇಡ ಬಂಡಾಟ, ನನಗೆ ಶಿವನಲ್ಲಿ ಸಿಗುವುದಿಲ್ಲೋ ಸೀತಾ ಸೀತಾ ಎಂದು ತಳದಾಗ ತಪ್ಪೇತಿ ರೂಟ.
ನೋಡಿ ರೂಟ್ಗಳು ಇವರು ಹೌದಲ್ಲ ಯಾಕ ಶಿವನಲ್ಲೇ ಯಾಕೆ ಸಿಗುದಿಲ್ಲ ಸೀಟ್ ಅಂದ್ರೆ ಪಾರ್ವತಿ ದೇವಿ ಅವ್ರಿಗೆ ಸೀಟ್ ಇಲ್ಲ ಯಾಕ ನಸಮಾಳವ್ರಿಗೆ ಯಾಕೆ ನಿಮ್ಮ ಮಾವನಲ್ಲೆಲ್ಲ ಯಾರ ಬರ್ತೀಯಾಗ ಅವು ನಮ್ಮಪ್ಪನಲ್ಲಿ ಸೀಟ್ ಯಾಕೆ ಸಿಗುವಲ್ಲ ಅಂದ್ರಿ ಯಾಕಂದ್ರಿ ಏನ್ ಕಾರಣಕ್ಕ ಈ ಪದ ಬರ್ದ್ರಿ ಹೌದಲ್ಲ ಶಿವನಲ್ಲಿ ಸಿಗುದಿಲ್ಲ ಸೀಟ್ ಅಂದ್ರ ಇವತ್ತ ಪಾರ್ವತ ದೇವಿನ ಶಿವನ ಹೇಳ್ತಿ ಪಾರ್ವತಿ ದೇವಿ ಪಾರ್ವತ ದೇವಿ ಅವನ್ ಹೇಳ್ತಾಳ ತಪ್ಪೇದ ರೋಟ ತಪ್ಪೇದ ರೋಟ ಪಾರ್ವತಿ ದೇವಿಯಲ್ಲಿ ಸಿಗುದಿಲ್ಲ ಸೀಟ್ ಅಂತ ಹಾಡ್ಬೇಕಿತ್ತು ಬರಿಬೇಕಾಗಿತ್ತು ಯಾಕೆ ನೀವು ಶಿವನಲ್ಲಿ ಸಿಗುದಿಲ್ಲ ಸೀಟ್ ಅಂದ್ರಿ ಅದ್ರ ಯಾಕೆ ಬರ್ದ್ರಿ